ಲೋಕಸಭಾ ಉಪಚುನಾವಣೆಗೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕುತೂಹಲ ಒಂದು ಕಡೆ, ಆದರೆ ನಮಗೆ ಟಿಕೆಟ್ ಸಿಗಲಿ ಎಂದು ಹರಸಾಹಸ ಪಡುತ್ತಿರುವವರು ಮತ್ತೊಂದು ಕಡೆ. ಆದರೆ ಇವರುಗಳ ಮಧ್ಯೆ ಸಚಿವ ರಮೇಶ್ ಜಾರಕಿಹೊಳಿ ಅವರ ಪುತ್ರರಾದ ಅಮರನಾಥ್ ಅಥವಾ ಸಂತೋಷ್ ಜಾರಕಿಹೊಳಿ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗಬಹುದು ಎಂಬ ಮಾತುಗಳು ಕೂಡ ಅವರ ಆಪ್ತ ವಲಯದಲ್ಲಿ ಹರಿದಾಡುತ್ತಿವೆ. ಆದರೆ ಅವುಗಳಿಗೆಲ್ಲ ರಮೇಶ್ ಜಾರಕಿಹೊಳಿ ತೆರೆ ಎಳೆದಿದ್ದು ತಮ್ಮ ಪುತ್ರ ಅಮರನಾಥ್ ಈಗ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಮೊದಲ ಆದ್ಯತೆ ದಿವಂಗತ ಅಂಗಡಿಯವರ ಪತ್ನಿ ಮಂಗಳಾ ಅವರಿಗೆ ಅವರನ್ನು ದಾಖಲೆಗಳ ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ತಮಗಿದೆ ಎಂದು ಹೇಳಿದ್ರು. ತಮ್ಮ ಪುತ್ರ ಅಮರನಾಥ್ ಇನ್ನೂ ಚಿಕ್ಕವನು, ಓಟ್ ಆಧರಿಸಿದ ಚುನಾವಣೆ ಅವರಿಗೆ ಈಗ ಬೇಡ. ಅಷ್ಟು ಗಡಿಬಿಡಿ ಇದ್ರೆ ಅವರನ್ನ ಕರ್ನಾಟಕ ಹಾಲು ಒಕ್ಕೂಟಕ್ಕೆ ಸದಸ್ಯರಾಗಿರುವ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಬಹುದಿತ್ತು. ತಮ್ಮ ಕುಟುಂಬದಿಂದ ಎಲ್ಲರೂ ರಾಜಕೀಯಕ್ಕೆ ಕೆಳ ಹಂತದಿಂದಲೇ ಬಂದಿದ್ದು ಪುಟ್ಟ ಕೂಡ ಅದೇ ಮಾರ್ಗ ಅನುಸರಿಸಲಿದ್ದಾನೆ ಎಂದು ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ.